ಶ್ರೀ ಗಣಪತಿ ಶಾರದ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ ತ್ರಿವಾನಿ ತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಸತ್ಯಭಾಮೆಯು ದ್ರೌಪದಿಗೆ ಸಮಾಧಾನೋಕ್ತಿಗಳನ್ನು ಹೇಳಿ ಕೃಷ್ಣನೊಡನೆ ತನ್ನ ನಗರಕ್ಕೆ ಹಿಂತಿರುಗಿದುದು ಎಂಬ 236ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯರಾಜ, ಹೀಗೆ ಅಲ್ಲಿ ಮಾರ್ಕಂಡೇಯನೇ ಮೊದಲಾದ ಬ್ರಾಹ್ಮಣೋತ್ತಮರು ಒಂದಾಗಿ ಸೇರಿ ವಿವಿಧ ಕಥೆಗಳನ್ನು ಹೇಳುತ್ತಿರುವಾಗ ಶ್ರೀಕೃಷ್ಣನು ಅಲ್ಲಿಯೇ ಪಾಂಡವರೊಡನೆ ತಾನು ಸಂಭಾಷಣೆ ಮಾಡುತ್ತಿದ್ದು ಆಮೇಲೆ ತನ್ನ ನಗರಕ್ಕೆ ಹೊರಡಲು ರಥವನ್ನು ತರಿಸಿ ಸತ್ಯಭಾಮೆಯನ್ನು ಕರೆದನು. ಆಗ ಸತ್ಯಭಾಮೆಯು ದ್ರೌಪದಿಯ ಬಳಿಗೆ ಬಂದು ಅವಳನ್ನು ಪ್ರೇಮದಿಂದ ಆಲಿಂಗಿಸಿ ವನವಾಸ ಕಷ್ಟದಿಂದ ಕೊರಗುವ ಆ ದ್ರೌಪದಿಯ ಮನಸ್ಸಿಗೆ ಸಮಾಧಾನಕರವಾಗಿ ಈ ಪ್ರಿಯವಾಕ್ಯಗಳನ್ನು ಹೇಳುವಳು. ಸಖಿ ಯಜ್ಞಸೇನಿ, ಈಗಿನ ಕಷ್ಟಕ್ಕಾಗಿ ನೀನು ಎದೆಗುಂದಬೇಡ. ಇದಕ್ಕಾಗಿ ನೀನು ಮನಸ್ಸಿನಲ್ಲಿ ವ್ಯಸನಕ್ಕಾಗಲಿ ಚಿಂತಾತುರಳಾಗಿ ಜಾಗರಣೆಯ ಕಷ್ಟಕ್ಕಾಗಲಿ ಅವಕಾಶ ಕೊಡಬಾರದು. ನಿನ್ನ ಪತಿಗಳು ದೇವತೆಗಳಿಗೆ ಸಮಾನರು. ಅವರು ಶೀಘ್ರದಲ್ಲಿಯೇ ತಮ್ಮ ರಾಜ್ಯವನ್ನು ಜಯಿಸುವರು. ನೀನು ಶೀಘ್ರದಲ್ಲಿಯೇ ರಾಜಭೋಗಗಳನ್ನು ಅನುಭವಿಸುವೆ. ನಿನ್ನಂತೆ ಶೀಲವತಿಯರು, ಉತ್ತಮ ಲಕ್ಷಣಗಳುಳ್ಳವರು ಎಂದಿಗೂ ಚಿರಕಾಲದವರೆಗೆ ಕ್ಲೇಶವನ್ನು ಅನುಭವಿಸಲಾರರು. ನಿಷ್ಕಂಟಕವಾದ ಈ ಭೂಮಿಯನ್ನು ನಿನ್ನ ಪತಿಗಳೊಡನೆ ನಿಸ್ಸಂಶಯವಾಗಿ ಅನುಭವಿಸುವೆ ಎಂದು ನಾನು ಕೇಳಿರುವೆನು. ಶತ್ರುಗಳ ಸುಳಿವೇ ಇಲ್ಲದಂತೆ ನಿನ್ನ ಪತಿಗಳಿಗೆ ಈ ಭೂಮಿಯು ಶೀಘ್ರದಲ್ಲಿಯೇ ಕೈಸೇರುವುದು. ನಿನ್ನ ಪತಿಗಳು ಧೃತರಾಷ್ಟ್ರ ಪುತ್ರರನ್ನು ಕೊಂದು ಅವರ ಮೇಲೆ ತಮ್ಮ ಹಗೆಯನ್ನು ತೀರಿಸಿಕೊಂಡು ರಾಜ್ಯವನ್ನೆಲ್ಲ ಯುಧಿಷ್ಠಿರನ ವಶದಲ್ಲಿರಿಸುವುದನ್ನು ನೀನೇ ಶೀಘ್ರದಲ್ಲಿ ನೋಡುವೆ. ನೀನು ಹಿಂದೆ ಕಾಡಿಗೆ ಹೊರಡುವಾಗ ಮದದಿಂದ ಬುದ್ಧಿಗೆಟ್ಟ ಯಾವ ಸ್ತ್ರೀಯರು ನಿನ್ನನ್ನು ನೋಡಿ ಹಾಸ್ಯ ಮಾಡಿ ನಕ್ಕರೋ ಆ ಕೌರವ ಸ್ತ್ರೀಯರೆಲ್ಲರೂ ಶೀಘ್ರದಲ್ಲಿಯೇ ಆಶಾಭಂಗವನ್ನು ಹೊಂದಿ ಹೆಮ್ಮೆಯಡಗಿ ಸಂಕಟಕ್ಕೊಳಗಾಗುವುದನ್ನು ನೋಡುವೆ. ನಿನಗೆ ಇಂತಹ ದುಃಖವನ್ನು ಉಂಟು ಮಾಡುವಂತೆ ಯಾರು ಯಾರು ಅಪ್ರಿಯವನ್ನು ಆಚರಿಸುವರೋ ಅವರೆಲ್ಲರೂ ಈಗಾಗಲೇ ಯಮಪುರಿಗೆ ಹೊರಟಿರುವುದಾಗಿ ತಿಳಿ. ಪ್ರತಿವಿಂಧ್ಯನು, ಸುತಸೋಮನು, ಅರ್ಜುನನ ಮಗನಾದ ಶ್ರುತಕರ್ಮನು, ನಕುಲ ಪುತ್ರನೆನಿಸಿದ ಶತಾನೀಕನು, ಸಹದೇವ ಪುತ್ರನಾದ ಶ್ರುತಸೇನನು, ನಿನ್ನ ಈ 5 ಮಂದಿ ಮಕ್ಕಳು ಕ್ಷೇಮದಿಂದಿರುವರು. ಅವರೆಲ್ಲರೂ ಅಸ್ತ್ರಶಿಕ್ಷೆಯನ್ನು ಹೊಂದಿ ಮಹಾವೀರರೆನಿಸಿರುವರು. ದ್ವಾರಕಾ ಪಟ್ಟಣದಲ್ಲಿ ಅವರು ಅಭಿಮನ್ಯುವಿನಂತೆ ಎಲ್ಲರ ಪ್ರೀತಿಗೂ ಪಾತ್ರರಾಗಿ ಎಲ್ಲರಲ್ಲಿಯೂ ಅವರು ಅತಿ ಪ್ರೀತಿಯಿಂದಿರುವರು. ಸುಭದ್ರೆಯು ಆ ಪುತ್ರರನ್ನೆಲ್ಲ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ಆಧರಿಸುತ್ತಿರುವಳು. ನಿನ್ನನ್ನು ಯಾವಾಗಲೂ ಅತಿ ಪ್ರೇಮದಿಂದ ನೆನೆಸುತ್ತಿರುವಳು. ನಿನ್ನ ಮಕ್ಕಳ ದುಃಖವೇ ತನ್ನ ದುಃಖವೆಂದು, ಅವರ ಸುಖವೇ ತನ್ನ ಸುಖವೆಂದು ಭಾವಿಸಿ ಅವರೊಡನೆ ಸಮಾನವಾಗಿ ಸುಖ ದುಃಖಗಳನ್ನು ಅನುಭವಿಸುತ್ತಾ ಅವರನ್ನು ರಕ್ಷಿಸುತ್ತಿರುವಳು. ಅದರಂತೆಯೇ ಪ್ರದ್ಯುಮ್ನನ ತಾಯಿಯಾದ ರುಕ್ಮಿಣಿಯು ಕೂಡ ನಿನ್ನ ಮಕ್ಕಳಲ್ಲಿ ಅಸಾಧಾರಣ ವಾತ್ಸಲ್ಯವನ್ನಿಟ್ಟಿರುವಳು. ಶ್ರೀಕೃಷ್ಣನು ಕೂಡ ಭಾನು ಮೊದಲಾದ ತನ್ನ ಪುತ್ರರಿಗಿಂತಲೂ ವಿಶೇಷ ಪ್ರೇಮದಿಂದ ಅವರನ್ನು ಕಾಣುವನು. ನಿನ್ನ ಮಕ್ಕಳಿಗೆ ವಸ್ತ್ರ ಭೋಜನಾದಿಗಳನ್ನೆಲ್ಲ ಅವರವರ ಇಷ್ಟದಂತೆ ಒದಗಿಸುವ ವಿಷಯದಲ್ಲಿ ನನ್ನ ಮಾವನಾದ ವಸುದೇವನು ಬಹಳ ಶ್ರದ್ಧೆಯನ್ನು ವಹಿಸುತ್ತಿರುವನು. ಬಲರಾಮನೇ ಮೊದಲಾದ ಅಂಧಕರು, ವೃಷ್ಣಿಗಳು ಎಲ್ಲರೂ ನಿನ್ನ ಮಕ್ಕಳನ್ನು ಅತಿ ಪ್ರೇಮದಿಂದ ಕಾಣುತ್ತಿರುವರು. ಪ್ರದ್ಯುಮ್ನನಿಗೂ ನಿನ್ನ ಮಕ್ಕಳಿಗೂ ಅವರು ಯಾವ ಭೇದವನ್ನು ಎಣಿಸದೆ ಸಮಾನ ಪ್ರೀತಿಯಿಂದ ನೋಡುವರು ಎಂದಳು. ಹೀಗೆ ಸತ್ಯಭಾಮೆಯು ದ್ರೌಪದಿಗೆ ಸಮಾಧಾನಕರವಾದ ಪ್ರಿಯವಾಕ್ಯಗಳನ್ನು ಹೇಳಿ ದ್ರೌಪದಿಯನ್ನು ಪ್ರದಕ್ಷಿಣೆ ಮಾಡಿ ಬಂದು ಶ್ರೀಕೃಷ್ಣನ ರಥವನ್ನೇರಿದಳು. ಕೃಷ್ಣನು ಕೂಡ ರಥದಲ್ಲಿ ಕುಳಿತುಕೊಂಡ ಮೇಲೆ ದ್ರೌಪದಿಯನ್ನು ನೋಡಿ ಮಂದಹಾಸದೊಡನೆ ಸಮಾಧಾನ ವಾಕ್ಯಗಳನ್ನು ಹೇಳಿ ರಥವನ್ನು ಮುಂದೆ ಬಿಟ್ಟನು. ಇದು 236ನೆಯ ಅಧ್ಯಾಯವು. ಇದರೊಂದಿಗೆ ದ್ರೌಪದಿ ಸತ್ಯಭಾಮ ಸಂವಾದ ಪರ್ವವು ಮುಗಿದುದು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.